ಕಿಚ್ಚ ಫೋರ್ಟಿ ಸಿಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರ ಕ್ಯಾರೆಕ್ಟರ್ ಮಾತ್ರ ರಾ ಆ್ಯಂಡ್ ರಸ್ಟಿಕ್ ಆಗಿಲ್ಲ ಇಲ್ಲಿನ ಕತೆ ಸಿಚುವೇಷನ್ಸ್ಗಳು ಕೂಡ ಅಷ್ಟೇ ರಾ ಆ್ಯಂಡ್ ರಸ್ಟಿಕ್ ಆಗಿರಲಿದೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಸಖತ್ ಮಾಸ್ ಎಲಿಮೆಂಟ್ಸ್ಗಳು ತುಂಬಿದ್ದ ಪ್ರೋಮೋನ ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಕಾನ್ಸೆಪ್ಟ್ ಪ್ರೋಮೋದಲ್ಲಿದ್ದ ಕೆಲವೊಂದು ಎಲಿಮೆಂಟ್ಸ್ಗಳನ್ನು ಡೀಟೇಲ್ ಆಗಿ ಹೇಳೋ ಪ್ರಯತ್ನ ಈ ಬ್ರೇಕ್ಡೌನ್ ವಿಡಿಯೋದ ಉದ್ದೇಶ ಸೊ ತಡ ಮಾಡದೆ ವೀಡಿಯೋನ ಶುರು ಮಾಡುವ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸುಬರಾಗಿದರೆ ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಗ್ಲಿಮ್ಸ್ ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿ ಪ್ರೊಮೋ ವಿಡಿಯೋದಲ್ಲಿ ಎಲ್ಲ ಕಡೆ ಕಾಣ್ತಾ ಇರೋದು ಈ ಸಿಂಬಲ್ ಏನಿದು ಈ ಸಿಂಬಲ್ ಅಂತ ಡೀಟೇಲ್ ಆಗಿ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಈ ಸಿಂಬಲ್ನ ನೇಮ್ ಬಂದು ಬಫೋಮೆಟ್ ಹನ್ನೊಂದರಿಂದ ಹದಿಮೂರನೇ ಶತಮಾನದಲ್ಲಿ ನೈಟ್ ಸ್ಟೆಂಪ್ಲರ್ ಎಂಬ ಜನಾಂಗದ ಆರಾಧ್ಯ ದೈವನೇ ಈ ಬಫೋಮೆಟ್ ಈ ಬಫೋಮೆಟ್ನ ಅರ್ಥ ಬಂದು ಡಿಮನ್ ಅನ್ನೋದು ಒಂದು ಚೂರು ಕರುಣೆ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಅಂತ ಅನ್ಬೋದು ಅದಕ್ಕೆ ಇವರು ಕೂಡ ಪ್ರೊಮೋದಲ್ಲಿ ಎಲ್ಲ ಕಡೆ ಡಿಮನ್ ಅಂತ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ ಬಫೊಮೆಟ್ನ ಸ್ಪೆಷಾಲಿಟಿ ಏನಂದರೆ ಒಂದು ಜಗತ್ತನ್ನು ಸೃಷ್ಟಿ ಮಾಡೋಕ್ಕೆ ಏನೇನು ಪವರ್ ಬೇಕೋ ಎಲ್ಲ ಪವರ್ ಇವನ್ನೆಲ್ಲ ಇರುತ್ತೆ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದರೆ ಎರಡು ಆಪೋಸಿಟ್ ಫೋರ್ಸಸ್ ಒಬ್ಬನಲ್ಲೇ ಇರುತ್ತೆ ಅಂದರೆ ಒಬ್ಬನಲ್ಲೇ ಮನುಷ್ಯತ್ವ ಮತ್ತು ಪ್ರಾಣಿಯ ಕ್ರೂರತನ ಅದೇ ಥರ ಒಬ್ಬನಲ್ಲೇ ಒಳ್ಳೆತನ ಹಾಗೂ ಕೆಟ್ಟತನ ಇರುತ್ತೆ ಕನ್ಕ್ಲೂಡ್ ಮಾಡಿ ಹೇಳಬೇಕಂದ್ರೆ ತನ್ನಲ್ಲೇ ಇರುವ ಎರಡು ತರಹದ ಶಕ್ತಿನೂ ಈಕ್ವಲ್ ಆಗಿ ಯೂಸ್ ಮಾಡಿಕೊಂಡು ಅವನ ಪವರ್ನ ಜಾಸ್ತಿ ಮಾಡಿಕೊಳ್ಳೋ ಕ್ಯಾರೆಕ್ಟರ್ ಇದಾಗಿರುತ್ತೆ ಸಿನಿಮಾ ಥೀಮ್ ಫುಲ್ ಈ ಬಫಮೆಟ್ ಮೇಲೆ ಇರಲ್ಲ ಮೋಸ್ಟ್ಲಿ ಸುದೀಪ್ ಅವರ ಕ್ಯಾರೆಕ್ಟರ್ನ ಈ ಬಫಮೆಂಟ್ ಥರ ಡಿಸೈನ್ ಅಷ್ಟೇ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ತನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡರ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಆಟ ಆಡೋ ಕ್ಯಾರೆಕ್ಟರ್ ಇದಾಗಿರಲಿದೆ ಅಂತ ಅನಿಸುತ್ತೆ ಸೊ ಈಗ ಪ್ರೋಮೋದ ಕಂಪ್ಲೀಟ್ ಸ್ಟೋರಿ ಸಾರಿ ಇದು ದೊಡ್ಡ ಕಥೆಯಲ್ಲಿ ಬರೋ ಸಣ್ಣ ಸಿಚುವೇಷನ್ ಅಲ್ವಾ ಸೊ ಆ ಸಿಚುವೇಷನ್ನ ಹೇಳೋದಾದರೆ ಒಂದು ಗ್ಯಾಂಗ್ ನಮ್ಮ ಹೀರೋನ ಬೇಟೆ ಆಡೋಕ್ಕೆ ಬಂದಿದ್ದಾರೆ ಬಟ್ ಅವರೇ ಬೇಟೆಯಾಗಿ ಹೋಗಿದ್ದಾರೆ ಆ್ಯಂಡ್ ನಮ್ಮ ಹೀರೋ ಅವ್ರನ್ನೆಲ್ಲ ಆ ಬಸ್ ಮೇಲ್ಗಡೆ ಹಾಕ್ಕೊಂಡು ಗ್ಯಾಂಗ್ನ ಕಳಿಸಿದವ್ರ ಕಡೆ ನುಗ್ತಾ ಇದ್ದಾರೆ ನಂತರ ಗ್ಯಾಂಗ್ನ ಕಳಿಸಿದವ್ರಿಗೆ ಬಂದರು ನನ್ನ ಮಕ್ಕಳ ಅಂತ ಹೀರೋನೇ ಸಿಗ್ನಲ್ ಕೊಡ್ತಾ ಇದ್ದಾರೆ ಸೊ ಇದು ಈ ಕಂಪ್ಲೀಟ್ ಪ್ರೋಮೋದ ಸಿಚುವೇಶನ್ ಇಡೀ ಪ್ರೋಮೋದಲ್ಲಿ ಮೂರು ವಾಯ್ಸ್ ಕೇಳಿಸುತ್ತೆ ನಿಮಗೆ ಒಂದು ಸ್ಟಾರ್ಟಿಂಗಲ್ಲಿ ಬರೋ ವಾಯ್ಸ್ ಒಂದು ದೊಡ್ಡ ಕಥೆಯಲ್ಲಿ ಬರೋ ಒಂದು ಸಣ್ಣ ಸಿಚುವೇಶನ್ ಹೇಳ ಅಂತ ಇದನ್ನು ಕೇಳ್ತಿದ್ರೆ ಈ ಸಿನಿಮಾದಲ್ಲಿ ಒಬ್ಬ ನರೇಟರ್ ಇರ್ತಾರಾ ನಡೆದಿರೋ ಕಥೆನ ಯಾರಿಗೋ ನರೇಟ್ ಮಾಡ್ತಾ ಇದ್ದಾರಾ ಅಥವಾ ಹೀರೋಗೆ ಬಿಲ್ಡಪ್ ಕೊಡೋಕೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಈ ಡೈಲಾಗ್ನ ಜಸ್ಟ್ ಒಂದು ಸಿಚುವೇಶನ್ ಲೈಕ್ ಇಂಟ್ರೊಡಕ್ಷನ್ ಆರ್ ಸಮ್ ಮೇಜರ್ ಸೀನಲ್ಲಿ ನಡೆಯುವಾಗ ಹೇಳ್ತಾ ಇರ್ಬೋದಾ ನೆಕ್ಸ್ಟ್ ವಿಲನ್ ವಾಯ್ಸ್ ಬರುತ್ತೆ ನಂತರ ಹೀರೋ ಕಡೆಯಿಂದ ಒಂದು ಲೆಂತಿ ಡೈಲಾಗ್ ಸೊ ಈಗ ಫ್ರೇಮ್ ಟು ಫ್ರೇಮ್ ಹೇಳೋದಾದ್ರೆ ಫಸ್ಟ್ ಇಲ್ಲಿ ಒಬ್ಬ ಡ್ರೈವರ್ನ ತೋರಿಸ್ತಾರೆ ಅವನ ಕೈಗೆ ಬೇಡಿ ಇದೆ ಅವನು ಬಸ್ನ ಓಡಿಸ್ತಾ ಇದ್ದಾನೆ ಜೊತೆಗೆ ಫುಲ್ ಗಾಂಡ್ಗಾಬ್ರಿ ಆಗಿದ್ದಾನೆ ನಂತರ ಹಿಂದೆ ನಮ್ಮ ಹೀರೋ ಬಾಡೀಲಿ ಬಿದ್ದಿರೋ ಬುಲೆಟ್ಗಳನ್ನು ತೆಗೆದು ಎಣ್ಣೆ ಇರೋ ಗ್ಲಾಸಲ್ಲಿ ಹಾಕೋತಾ ಇದ್ದಾನೆ ಓವರ್ ಆಲ್ ನಾಲ್ಕು ಬುಲೆಟ್ ಮೈಗೆ ಬಿದ್ದಿವೆ ಆದರೆ ಆ ಬಸ್ಗೆ ಸುಮಾರು ಬುಲೆಟ್ಗಳೇ ಬಿದ್ದಿವೆ ಲೈಕ್ ಲಿಟ್ರಲಿ ಆ ಬಸ್ದು ಶೇಪೇ ಚೇಂಜ್ ಆಗೋಗಿದೆ ಆ ಲೆವೆಲ್ಗೆ ಬಸ್ ಡ್ಯಾಮೇಜ್ ಆಗಿದೆ ಸೊ ಈ ಲೆವೆಲ್ಗೆ ಡ್ಯಾಮೇಜ್ ಆಗಿರೋದು ನೋಡಿದರೆ ಇಲ್ಲಿ ಹೀರೋನೇ ಅವ್ರನ್ನ ಅಟ್ಯಾಕ್ ಮಾಡಿರೋ ಥರ ಇದೆ ನಂತರ ಆ ಗ್ಯಾಂಗ್ನ ಮುಗಿಸಿ ಅದೇ ಬಸ್ನಲ್ಲಿ ಆ ಮೇಯ್ನ್ ವಿಲನ್ಗಳ ಕಡೆ ಗಾಡಿ ಓಡಿಸೋ ಅಂತ ಒಬ್ಬನ ಕೈಗೆ ಬೇಡಿ ಹಾಕಿಸಿ ಕೂರಿಸಿದ್ದಾನೆ ಬೇಡಿ ಇದೆ ಅಂದರೆ ಆಲ್ಮೋಸ್ಟ್ ಹೀರೋ ಪೊಲೀಸ್ ಆಗಿರ್ಬೋದಾ ನಂತರ ಸುತ್ತಮುತ್ತ ಬರೀ ಕೈಗಳು ಕಟ್ಟಾಗಿ ಬಿದ್ದಿವೆ ಸೊ ಆ ಕೈಗಳೆಲ್ಲ ಯಾರ್ದಪ್ಪ ಅಂತಂದರೆ ಹೀರೋನ ಅಟ್ಯಾಕ್ ಮಾಡೋಕ್ಕೆ ಬಂದ ಹದಿನಾಲ್ಕು ಜನರ ಗ್ಯಾಂಗ್ದು ಬಸ್ ತುಂಬ ಜಾಸ್ತಿ ಕೈಗಳ ಬಿದ್ದಿವೆ ಕೈಗಳನ್ನ ಕತ್ತರಿಸೋದು ಈ ಕ್ಯಾರೆಕ್ಟರ್ ಫಾಲೋ ಮಾಡೋ ಒಂದು ಪ್ಯಾಟ್ರನ್ ಆಗಿರ್ಬೋದಾ ಹಾಗೆ ನೆಕ್ಸ್ಟ್ ಸಡನ್ನಾಗಿ ಬಸ್ ಮೇಲಿಂದ ರಕ್ತ ಹರಿಯೋಕೆ ಶುರುವಾಗುತ್ತೆ ಯಾಕಂದರೆ ಹೀರೋ ಆ ಹದಿಮೂರು ಜನರನ್ನು ಕತ್ತರಿಸಿ ಆ ಬಸ್ ಮೇಲೆ ಹಾಕಿದ್ದಾನೆ ನೀವು ಕೌಂಟ್ ಕೂಡ ಮಾಡ್ಬೋದು ನೆಕ್ಸ್ಟ್ ವಾಕಿ ಟಾಕಿಲ್ಲಿ ಒಂದು ವಾಯ್ಸ್ ಬರುತ್ತೆ ಒಬ್ಬನ ಬೇಟೆ ಆಡೋಕ್ಕೆ ಇಷ್ಟ ಅಷ್ಟೊಂದು ಜನ ಹೋಗಿ ಇನ್ನೂ ಅವನ್ನ ಮುಗಿಸೋಕೆ ಅಂದಾಗ ಹೀರೋ ಆ ಡ್ರೈವರ್ನ ಕೂಡ ಶೂಟ್ ಮಾಡಿ ಸಾಯಿಸ್ತಾನೆ ನಂತರ ಅದೇ ವಾಯ್ಸ್ ಹೇಳುತ್ತೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸಿಗ್ನಲ್ ಕೊಡಿ ಅಂತ ಆ ಥರ ಹೇಳಿದಾಗ ಹೀರೋನೇ ಗನ್ ತೆಗೆದು ಸಿಗ್ನಲ್ ಕೊಡ್ತಾನೆ ಆ ಗನ್ನ ನೀವೆಲ್ಲ ಯೂಶ್ವಲಿ ಪಬ್ಜಿಲಿ ನೋಡಿರೋ ಫ್ಲೇರ್ ಗನ್ನೇ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಸಿಗ್ನಲ್ ಕೊಡೋಕೆ ಯೂಸ್ ಮಾಡ್ತಾರೆ ಆದರೆ ಇಲ್ಲಿ ಎಮರ್ಜೆನ್ಸಿನ ಕ್ರಿಯೇಟ್ ಮಾಡೋಕ್ಕೆ ಸಿಗ್ನಲ್ ಕೊಡೋ ಥರ ಇದೆ ಸೊ ಹೀರೋ ಸಿಗ್ನಲ್ ಕೊಟ್ಟ ತಕ್ಷಣ ಕೆಲವೊಂದು ಕಾರ್ ವ್ಯಾನ್ಗಳನ್ನ ತೋರಿಸ್ತಾರೆ ಅಬ್ಸರ್ವ್ ಮಾಡಿದರೆ ಟಿ ಎನ್ ರಿಜಿಸ್ಟರ್ ಗಾಡಿಗಳು ಅಂದರೆ ತಮಿಳ್ನಾಡಿನ ಗಾಡಿಗಳು ಕತೆ ಏನಾದರೂ ತಮಿಳ್ನಾಡಲ್ಲಿ ಟೇಕ್ ಆಫ್ ಆಗುತ್ತಾ ಇಲ್ಲಾಂದರೆ ಚೆನ್ನೈಯಲ್ಲಿ ಶೂಟಿಂಗ್ ಆಗಿರೋದ್ರಿಂದ ಅಲ್ಲಿರೋ ವೆಹಿಕಲ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ ನಂತರ ಒಂದು ಲೆಂತಿ ಡೈಲಾಗ್ ಬರುತ್ತೆ ಆ್ಯಂಡ್ ಅಲ್ಲಿ ಹೀರೋ ಹೇಳೋದು ಅಖಾಡಕ್ಕೆ ಇಳಿದ ಮೇಲೆ ದಯೆ ಕ್ಷಮೆ ಸಂಧಾನ ಯಾವುದೂ ಇಲ್ಲ ಐ ಆಮ್ ನಾಟ್ ಅ ಹ್ಯೂಮನ್ ಆಮ್ ಎ ಡಿಮನ್ ಅಂತ ಬಫಮೆಟ್ಗೂ ಕೂಡ ಕರುಣೆ ದಯೆ ಕ್ಷಮೆ ಅನ್ನೋದು ಇರಲ್ಲ ಸೊ ಹೀರೋ ಕ್ಯಾರೆಕ್ಟರ್ ಏನಿದೆ ಅದು ಬಫಮೆಟ್ಟಿಂದ ಇನ್ಸ್ಪೈರ್ ಆಗಿ ಬರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಹಾಗೆ ಇಲ್ಲೊಂದು ಸಣ್ಣ ಮಿಸ್ಟೇಕ್ ಇದೆ ಬುಲೆಟ್ನ ತೆಗೆಯೋವಾಗ ಬುಲೆಟ್ ತೋರಿಸೋ ಬದಲು ಬುಲೆಟ್ ಕೇಸ್ನ ತೋರಿಸಿದ್ದಾರೆ ಐ ಹೋಪ್ ಇದು ಮೂವೀಲಿ ಕಂಟಿನ್ಯೂ ಆಗದೇ ಇರಲಿ ಅಂತ ಹೇಳ್ತಾ ಇದಿಷ್ಟು ಪ್ರೋಮೋದಲ್ಲಿ ನಮಗೆ ಕಂಡ ಎಲಿಮೆಂಟ್ಸ್ಗಳು ನಿಮಗೇನಾದರೂ ಬೇರೆ ಎಲಿಮೆಂಟ್ಸ್ಗಳು ಕಂಡಿದರೆ ಕೆಳಗಡೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡದಲ್ಲಿ ಬಾಯ್